Uf. ಈ ಟೈಟಲ್ ಬಗ್ಗೆ ಮತ್ತೆ ಈ ತಂಡದ ಬಗ್ಗೆ ತುಂಬ ತುಂಬ ಮಾತಾಡುವಂಥದ್ದು ಇದೆ ನನಗೆ. ನೆಕ್ಸ್ಟ್ ಮುಗಿಸ್ಕೊಂಡಾದ್ಮೇಲೆ ನೋಡ್ಬಿಡೋಣ. ನೋಡಾದ ನಂತರ ಎಲ್ಲರೂ ಮಾತಾಡುವಂಥ ಸಮಯದಲ್ಲಿ ಖಂಡಿತ ಒಂದಿಷ್ಟು ಮಾತಾಡೋದಿದೆ. ಯಾಕಂತಂದರೆ ಈ ಮ್ಯಾಟ್ರೇ ಭಾಳ ಮುಖ್ಯವಾದ ಮಾಹಿತಿ. ಏನಿದ್ರು ಏನಿಲ್ಲ ಅಂದರೂ ಅದು ಇರಲೇಬೇಕು. ಅದಕ್ಕೆ ತುಂಬ ಮಾತಾಡೋದಿದೆ. ಇದನ್ನು ಮಾಡೋಣ. ಫಸ್ಟ್ ಲಗೋಟಿ ಮ್ಯಾನ್ ಸಿನಿಮಾದ ಟೀಸರ್ ಬಿಡುಗಡೆ. ಗುಡ್ ಲಕ್, ಗಾಡ್ ಬ್ಲೆಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ಥರ ಪ್ರೆಸ್ ಮೀಟ್ ಮಾಡಿ ಆಲ್ಮೋಸ್ಟ್ 10 ವರ್ಷ ಆಯಿತು. ಸೊ 10 ವರ್ಷದ ಹಿಂದೆ ನಿಶ್ಚಿನಂಡಕ್ಕೆ ಕಡಕ್ ಚಾಯ್ ಅಂತ ಮಾಡಿದಾಗ ಆಗೂ ಕೂಡ ಪ್ರೆಸ್ ಅವರು ಎಲ್ಲರೂ ಇದೇ ಥರ ಸಪೋರ್ಟ್ ಕೊಟ್ಟಿದ್ರಿ. ಎಷ್ಟು ಎನ್ಕರೇಜ್ ಮಾಡ್ಬೋದು ಅಷ್ಟು ಮಾಡಿದ್ರಿ. ಈಗ ನನ್ನಿದು 2ನೇ ಸಿನಿಮಾ. ಸೊ ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಬನ್ನಿ ಸರ್. ಮೋಕ್ಷ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಎಲ್ಲರೂ ಕಣ್ಣಿ ಬನ್ನಿ ಅಂದ್ಬಿಟ್ಟು ನೀವು ಮುಂದೆ ಹೋಗ್ಬಿಟ್ರಿ. ಲಂಗೋಟಿ ಪರ್ವನ ಇಲ್ಲ ವಿನೋದನ ಅಂತ ಕೇಳಿದ್ರೆ ಲಂಗೋಟಿ ಎಲ್ಲರೂ ಹಾಕೊಳ್ಳೇಬೇಕು. ಸೊ ಎಲ್ಲರ ಪರವಾಗಿ ಅಂತಾರೆ, ವಿರೋಧವಾಗಿ ಅಂತ ಯಾರು ಇರಲ್ಲ ಅಂತ ಅನ್ಕೊಳ್ತೀನಿ. ಅಂಡ್ ಇದರಲ್ಲಿ ನನ್ನ ಪಾತ್ರ ಸಸ್ಪೆನ್ಸ್ ಈಗಲೇ ಹೇಳೋಂಗಿಲ್ಲ, ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮ್ಗೇನು ಅಂತ. ಅಂಡ್ ಎಲ್ರಿಗೂ ನಮ್ಮ ಲಂಗೋಟಿ ಮೂವಿ ಟೀಮ್ನಲ್ಲಿ ವರ್ಕ್ ಮಾಡಿರೋಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೆಲಿವಿಷನಲ್ಲಿ ಒಂದು ನಂಬಿಕೆ ಇದೆ, ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮ ನಾವು ಓಪನ್ ಮಾಡಿದ್ರೆ ಪಕ್ಕ ಹಿಟ್ ಅಂತ. ಅದು ಹಿಟ್ ಇಲ್ಲಿವರೆಗೂ ಫ್ಲಾಪ್ ಆಗಿದೆ ಇಲ್ಲೇ ಇಲ್ಲ. ಸೊ ನಮ್ದು ಬಿಚ್ಚಿಗಿರಿಗಳು ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು, 3 ಸೀಸನ್ ಆಯ್ತು. 3ನೇ ಸೀಸನ್ 8 ತಿಂಗಳಾಯ್ತು. ನಮಗೆ ಸಾಕು ಅನ್ನೋಷ್ಟು ಓಡ್ತಾನೆ ಐತೆ. ಅದಕ್ಕೆಲ್ಲ ಕಾರಣ ನಮ್ಮ ಶರಣಣ್ಣನ ಕೈ ಗುಣ. ನಮ್ಮ ಸಿನಿಮಾಕ್ಕೆ ಅವ್ರು ಬಂದು ನಾನು ಬಂದ ತಕ್ಷಣ ನಾನು ಪೋಸ್ಟರ್ ಮೇಡಮ್ ಕಳಿಸ್ದಾಗಲೇ ಅನ್ಕೊಂಡೆ ಶರಣ್ ಸರ್ ಬರ್ತಾವ್ರ ಆ ಸಿನಿಮಾ ಇಟ್ಟು ಬಿಡಿ, ನೀವೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ. ಅಷ್ಟು ಲಕ್ಕಿ ಹ್ಯಾಂಡ್ ನಮ್ಗೆ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಮಂಗಳೂರಿಂದ ರಿಕ್ಸ್ ತಗೊಂಡು ನಮ್ಮ ಸಿನಿಮಾಕ್ಕೆ ಬಂದು ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದರು ಎಲ್ಲರೂ ಸೇರ್ಕೊಂಡು ಮಾಡಿರೋ ಸಿನಿಮಾಕ್ಕೆ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ. ಇದನ್ನ ಹಿಡ್ಕೊಂಡು ನಾವು ಎಲ್ಲಿ ಗಂಟ ಬೇಕಾದರೂ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಲಂಗೋಟಿ ಮ್ಯಾನ್ ಹೆಸರು ಕೇಳಿದಾಗ ನನಗೂ ಸ್ವಲ್ಪ ವಿಚಿತ್ರ ಅನಿಸ್ತು. ಸಂಜೋತ ಅವರು ನನಗೆ ಕರೆ ಮಾಡಿ ನನ್ನ ಪಾತ್ರ ಇದೆ ಮಾಡ್ತೀರ ಅಂತ. ನಾನು ಬಿಡುವಾಗಿದ್ದೆ ಅವಾಗ, ಆಗ್ಬೋದು ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಹೋಗಿ ಮೀಟ್ ಮಾಡಿದೆ ನಾನು ಅವ್ರ ಮನೇಲಿ. ಆಮೇಲೆ ನಮ್ಮ ದೃಶ್ಯಗಳೇನಿದೆ ನಾನು ಫಸ್ಟ್ ಒಂದು ಕತೆ ಹೇಳಿದೆ. ಕತೆ ಹೇಳಿದ್ಮೇಲೆ ಆ ದೃಶ್ಯಗಳನ್ನ ಸಾಕಷ್ಟು ರಿಹರ್ಸಲ್ ಮಾಡ್ತಿದ್ರು ಅವ್ರ ಮನೇಲಿ. ಅದಕ್ಕೆ ಇಷ್ಟೇ ಟೈಮು ಅಷ್ಟೇ ಟೈಮು ಅಂತಿಲ್ಲ, ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತ ಹೇಳಿ ಪ್ರತಿ ಸಲ ಕರ್ಕೊಂಡು ಬಂದು ಅವ್ರ ಮನೇಲಿ ರಿಹರ್ಸಲ್ ಮಾಡಿಸಿ ಪಕ್ಕ ಮಾಡಿ ನಾಳೆ ಶೂಟಿಂಗ್ನಲ್ಲಿ ಹೇಗಾಗಬೇಕು ಆ ದೃಶ್ಯ ಅನ್ನೋದು ಅವ್ರ ಕಣ್ಣು ಮುಂದೆ ಇತ್ತು. ಅದು ನಮ್ಮ ಕೈಯಲ್ಲಿ ತೆಗೆಸಿದ್ರು. ಹೀಗಾಗಿ ನಾವು ಕ್ಯಾಮ್ರಾ ಮುಂದೆ ನಿಂತಾಗ ನಮ್ಗೆ ಕಷ್ಟ ಆಗಲಿಲ್ಲ, ಸಲೀಸ್ ಆಗ್ಬೋದು, ಆ ಈಸಿ ಆಗ್ಬೋದು, ಎಲ್ಲೂ ಒತ್ತಾಡಲಿ, ರೀಟೇಕ್ ಆಗಿ ತುಂಬ ಕಮ್ಮಿ, ಅಷ್ಟು ಚೆನ್ನಾಗಾಯ್ತು. ಲಂಗೋಟಿ ಮ್ಯಾನ್ ಕಥೆ ಚಿಕ್ಕದಾಗ ಹೇಳಬೇಕು ಅಂತಂದರೆ ಇದು ಒಂದು ತಲೆಮಾರುಗಳ ಘರ್ಷಣೆ. ನಾನು ನೋಡಿದ್ರೆ ಗೊತ್ತಾಗುತ್ತೆ ಹಿರಿಯರು ಅಂತೇಳಿ, ಆಕಾಶ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕವರು ಅಂತೇಳಿ. ಸೊ ನಮ್ಮಿಬ್ಬರು ನಡುವೆ ಅನ್ನೋಂಥ ಒಂದು ಘರ್ಷಣೆ.